ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಬೆಂಗಳೂರಿಗೆ ಹೋಗುವ ಮುಖ್ಯ ರಸ್ತೆಯ ಚುನಾವಣೆಗೆ ಕಾಯ್ದಿಟ್ಟ ಕಾಮಗಾರಿಯಾಗಿದೆ ಕಾಮಗಾರಿಯು ರಾಜಕೀಯ ಪಕ್ಷಗಳ ಕೈಬೊಂಬೆಯಾಗಿದೆ ಕಳೆದ 2 ವರ್ಷದಿಂದ ರಸ್ತೆ ಅಗಲೀಕರಣ ಕಾಮಗಾರಿ ಮುಗಿದಿದ್ದರೂ ಕೂಡ ಡಾಂಬರೀಕರಣ ವಿದ್ಯುತ್ ಕಂಬಗಳ ಸ್ಥಳಾಂತರಗೊಳ್ಳುವುದು ಕಾಮಗಾರಿಯು ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ ತಡವಾಗಿರುವುದರಿಂದ ಇಲ್ಲಿನ ಸಾರ್ವಜನಿಕರಿಗೆ ಮತ್ತು 5ನೇ ವಾರ್ಡಿನ ಜನರಿಗೆ ಸುಮಾರು 12 ದಿನಗಳವರೆಗೂ ನಮ್ಮ ಓಣಿಗೆ ನೀರೇ ಬಂದಿಲ್ಲ ಎಂದು 5ನೇ ವಾರ್ಡಿನ ಹಿರಿಯರು ಮಹಿಳೆಯರು ನಮ್ಮ ಎ ಟು ಝೆಡ್ ಸುದ್ದಿ ವಾಹಿನಿ ಮುಖಾಂತರ ತಮ್ಮ ಅಳಲನ್ನು ತೋಡಿಕೊಂಡರು ಓಣಿ ಯಾವ ಓಣಿ ಇದು ಇದು 5ನೇ ವಾರ್ಡ್ ಇದು ಇದು ಬೆಂಗಳೂರು ರೋಡ್ ಆರ್ಬೈ ಮೇನ್ ರೋಡ್ ಇದು ಈಗ ರೋಡ್ ಕಟಿಂಗ್ ಮಾಡಿ 3 ತಿಂಗಳು ರೋಡ್ ಮಾಡ್ಕೊಡ್ತೀವಿ ಅಂತಂದ್ರೆ ರೋಡ್ ಎಲ್ಲ ಒಡೆಸ್ಬಿಟ್ಟಿವಿ ಎಲ್ಲ ಒಡೆದಕ್ಕೆ ನಮ್ಮನೆ ನಾವು ಕಟ್ ಮಾಡಿ ತಗೊಂಡಿವಿ ಆಗ ಏನೋ ರೋಡ್ ಆಗಂಗಿಲ್ಲ ಸರಿ ಇನ್ನು ಇದು ಮಾಡ್ದಿಲ್ಲ ನೀರಿಂದು ಪೈಪ್ ಏನೂ ಸರಿ ಆಗ್ತಾ ಇಲ್ಲ ಕರೆಂಟ್ ಇನ್ಕಮ್ ಹಾಕಿದ್ರು ವೈರ್ ಇರೋದು ಆ ಕಡೆ ಇಲ್ಲೇನಾಗಿ ಈ ಕಡೆ ಬಂದು ಬಿಟ್ಟಾರೆ ಇನ್ನು ಪೂರ್ತಿ ಕಾಮಗಾರಿ ಸರಿ ಆಗ್ತಾ ಇಲ್ಲ ದಿನ ಇಲ್ಲಿ ಕಾಯದ ಬಿಡೋಲ್ಲ ಅಡ್ಡಿ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ಅದು ಸ್ವಲ್ಪ ನೀವು ಆದಷ್ಟು ಬೇಗ ನಮ್ಗೆ ಪೂರೈಸ್ಕೊಡ್ರಿ ಅಂತ ಇಲ್ಲಿ ಸೀದಾ ನೋಡಿ 2 ವರ್ಷ ಆಯ್ತು ರೋಡ್ ಕಟ್ಟಿಂಗ್ ಆಗಿ ಎಂಎಲ್ಎರು ಕ್ರಮ ತಾಂತಿಲ್ಲ ಇಲ್ಲಿ ಅರ್ಷಣರ ಇದ್ದಾರೆ ನಾವು ಅವರನ್ನ ಕೇಳೋದು ಅವರು ಕ್ರಮ ತಾಂತ ಇಲ್ಲ ಅವರು ಕೂಡ ಆಗ್ಲಿ ಒಂದ ಸ್ವಲ್ಪ ನೋಡಿ ಓಣೆಗೆ ರೋಡ್ ಒಡೆದಾರೆ ಎಲ್ಲ ಇದು ಮಾಡಬೇಕು ನಾನು ನೀರಿಂದು ಸೌಲತ್ತು ಇಲ್ಲ ಆಮೇಲೆ ಇಲ್ಲಿ ಎಲ್ಲ ಜನಗಳು ಓಡಾಡ್ತಾ ಇದ್ದಾರೆ ಅವರು ನೈಟ್ ಎಷ್ಟು ಜನ ಬೀಳ್ತಾರೆ ಎಷ್ಟು ಜನ ಇಲ್ಲ ಅವರನ್ನು ಪಾಪ ಎದ್ದೆ ದಂಗು ಹೋಗ್ತಾ ಇದ್ದಾರೆ ಇಲ್ಲೆಲ್ಲ ಅವರು ಕೂಡ ಹೆಂಗ್ ಮಾಡಬೇಕು ಕಾಲೇಜ್ ಹುಡುಗಿಯರು ಹೆಂಗ್ ಮಾಡಬೇಕು ನಾವು ನೀರಿಲ್ಲದೆ ಹೆಂಗ್ ಇರಬೇಕು ಎಷ್ಟು ದಿನ ಆತ್ರ ನೀರಿಲ್ಲದೆ ಈಗ 8 ದಿನ ಆತ್ ನೋಡಿ 8 ದಿನ ನೀರಿಲ್ಲರಿ ನೀರಿಲ್ಲ ನಿಮ್ಮ ಓಣಿಗಿಲ್ಲ ನಮ್ಮ ಓಣೆ ನೀರು ಯಾವ ತರ ನೀವು ಜೀವ ಇದು ಮಾಡಿದ್ರೆ ಏನಿಲ್ಲರಿ ಈಗ ಬಂದವಲ್ಲ ಕುಡಿಯ ನೀರು ಕುಡಿಯ ನೀರು ಅವನ್ನ ಅವರೇ ತರದು ಎಲ್ಲದಕ್ಕೆ ಅದಕ್ಕೆ ಬಳಸ್ತಾ ಇರೋದು ನಾವು ಎಷ್ಟು ಸಾಧ್ಯನ ಅಷ್ಟು ಬಳಕೆ ಮಾತ್ರ ಮಾಡ್ಕಿನದು ಮಾಡ್ಕಿರೋದು ಕೆಲವೊಂದು ಸ್ನಾನ ಮಾಡಿದಂಗ ಒಂದು ದಿನ ಇರಬಹುದು ಇರಬಹುದು ಈಗ ಮತ್ತೆ ಏನು ಮಾಡಕಾಗತ್ತೆ ನೀರು ಇಲ್ಲಿ ಕುಡಿಯಕ್ಕೆ ಇಲ್ಲ ಅಂದ್ರೆ ಸ್ನಾನ ಮಾಡಕ್ಕೆ ವಾಶ್ ಮಾಡಕ್ಕೆ ಎಲ್ಲ ಇರುತ್ತೆ ಹೌದು ಹೌದು ಹಾಗಾಗಿ ನಾವು ಈಗ ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ ನೀರು ಮತ್ತೆ ಯಾರು ಕ್ರಮ ತಾಂತಿಲ್ಲರಿ ನೀವಾಗ್ಲಿ ಸ್ವಲ್ಪ ನೋಡಿ ಅವರಿಗೆ ಹೇಳ್ಬಿಟ್ಟು ಕ್ರಮ ತಗೊಳ್ಳಿ ಅಂತಂದು ಹೇಳ್ರಿ ನನ್ನ ಹೆಸರು ಕಲ್ಲೇಶ್ ಅಂತ ಹೇಳಿ ಕಟ್ಟಡಂಚಿ ನಾಮಾಸೆ ನಿರ್ದೇಶಕ ನಾನು ಈ 1 ವರ್ಷದಿಂದ ಈ ರೋಡ್ ವರ್ಕ್ ಚಾಲ್ ಮಾಡಿ ಇವತ್ತಿನವರೆಗೆ 2 ವರ್ಷದಿಂದ ಸುಮ್ಮನೆ ಇರತಕ್ಕಂಥ ಜನನೆಲ್ಲ ಮನೆ ಓಡೋದು ದಾಂಧೆ ಮಾಡಿ ಹಿಂಗೆ ರೋಡ್ ಮಾಡ್ತೀವಿ ಅಂತ ಆಶ್ವಾಸನೆ ಕೊಟ್ಟು ಇವತ್ತು ಕಳೆದ 2 ವರ್ಷ ಆದರೂ ಇವತ್ತಿನವರೆಗೂ ಈ ರೋಡು ಆಗ್ತಾ ಇಲ್ಲ ಇವತ್ತಿನವರೆಗೆ ರೋಡ್ ಆಗ್ತಾ ಇಲ್ಲ ರೋಡಲ್ಲಿ ಇರ್ತಕ್ಕಂಥ ಪೈಪ್ ಏನೆಲ್ಲ ಡ್ಯಾಮೇಜ್ ಆಗಿ ಪೂರ್ತಿ ಊರೆಲ್ಲ ಅಡ್ಡಾಡೋದು ಭಾಳ ತೊಂದರೆ ಆಗ್ತಾ ಇದೆ ಇಲ್ಲಿ ಬರ್ತಾ ಇಲ್ಲ ದಯಮಾಡಿ ಯಾರೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಾಹೇಬರೇ ಆಗಿರ್ಬೋದು ಅಥವಾ ಯಾರೇ ಸರ್ಕಾರದಲ್ಲಿ ಇರ್ತಕ್ಕಂಥ ಕೆಲಸ ಕಾರ್ಯ ಜಲ್ದಿ ಮುಗಿಸ್ಬೇಕಂತಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇವೆ ಆ ನಂತರ ಇಲ್ಲಿ ಮಕ್ಕಳಿಗೆ ಸಣ್ಣ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಅವ್ರ ಮಕ್ಕಳನ್ನ ಶಾಲೆಗೆ ಬಿಟ್ಟು ಬರಬೇಕಂದ್ರೆ ಇಮರ್ಜೆನ್ಸಿ ಸ್ಕೂಲ್ ಸ್ಟಾರ್ಟ್ ಆಗಿರುತ್ತೆ ಜಲ್ಲಲ್ಲಿ ಗಾಡಿಯಲ್ಲಿ ಹೋಗಬೇಕಾಗುತ್ತೆ ಅವ್ರ ತಂದೆ ತಾಯಿ ಅವರು ಎಲ್ಲ ಕೆಲಸ ಕಾರ್ಯಕ್ಕೆ ಹೋಗಬೇಕಾಗುತ್ತೆ ಅವಸರದಲ್ಲಿ ಹೋಗಬೇಕಾದ್ರೆ ಇಲ್ಲೆಲ್ಲ ಸಮಸ್ಯೆ ಗಾಡಿ ಎತ್ಕೊಂಡು ಬೀಳ್ತಾರೆ ಅಥವಾ ತಗ್ನಲ್ಲಿ ಇಳಿಸಿ ಅವರು ಬೀಳ್ತಾರೆ ಮಕ್ಕಳಿಗೂ ತೊಂದರೆ ಆಗ್ತಾ ಇದೆ ಆ ನಂತರ ಗಾಡಿ ಗಾಡಿ ಟಚ್ ಆಗಿ ಅವರಿಗೂ ಸಮಸ್ಯೆ ಆಗ್ತಾ ಇದೆ ನೀರಿನ ತೊಂದರೆ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹಿರಿಯ ನಾಗರಿಕರಿಗೆ ಹಾಗೂ ಪಾದಚಾರಿಗಳಿಗೆ ನಡೆದಾಡಲು ಸಾಧ್ಯವಾಗದೆ ಧೂಳು ಮತ್ತು ಮಳೆ ಬಂದರೆ ಕೆಸರಿನಿಂದ ಬಳಲುತ್ತಾ ಸಂಚಾರ ಮಾಡುತ್ತಾರೆ ಹಾಗೂ ವಾಹನಗಳಿಗೆ ಸಂಚಾರ ಮಾಡಲು ತುಂಬಾ ಅನಾನುಕೂಲವಾಗಿದೆ 3 ತಿಂಗಳಲ್ಲಿ ಕೆಲಸ ಮುಗಿಸುತ್ತೇವೆ ಎಂದು 2 ವರ್ಷದಿಂದ ಇಲ್ಲಿಯವರೆಗೂ ಯಾವುದೇ ರೀತಿಯ ಕಾರ್ಯನಿರ್ವಹಿಸಿಲ್ಲ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಕಂಡು ಕಾಣದಂತೆ ಇದ್ದಾರೆ ಇದಕ್ಕೆ ಜಿಲ್ಲಾಧಿಕಾರಿಗಳಾದ ಅನಿಲ್ ಪಿ ಶ್ರವಣ್ ರವರು ಮತ್ತು ಮಾನ್ಯ ಶಾಸಕರಾದ ಭೀಮಾ ನಾಯಕ್ ಅಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಇವರುಗಳು ಸ್ಥಳಕ್ಕೆ ಭೇಟಿ ನೀಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಪಿಡಬ್ಲ್ಯೂಡಿ ಅಧಿಕಾರಿಗಳಿಗೆ ಜೆಸ್ಕಾಂ ಅಧಿಕಾರಿಗಳಿಗೆ ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಾದ ರಾಜೇಂದ್ರ ಪ್ರಸಾದ್ ಇವರಿಗೆ ಒತ್ತಡ ಮಾಡಿ ಮುಂದೆ ಆಗುವ ತೊಂದರೆಗಳನ್ನು ತಪ್ಪಿಸಬೇಕು ಬೇಗನೆ ಇಲ್ಲಿನ ಜನರಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಇಲ್ಲಿನ ಸಾರ್ವಜನಿಕರ ಮನವಿಯಾಗಿದೆ ರೋಡ್ ಮಾಡಕ್ಕೆ ಎಷ್ಟು ವರ್ಷ ತುಂಬಾ ತೊಂದರೆ ಆಗ್ತಾ ಇದೆ ಇಲ್ಲಿ ಕಾಲೇಜ್ ರೋಡ್ ಇರೋದ್ರಿಂದ ಆಮೇಲೆ ಬೆಂಗಳೂರು ರೋಡ್ ಇರೋದ್ರಿಂದ ನಮಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇದೆ ಬಸ್ ಸ್ಟ್ಯಾಂಡ್ ಟು ನಮಗೆ ಟರ್ನಿಂಗ್ ಪಾಯಿಂಟ್ ಯಾವುದೇ ಇಲ್ಲೇ ಇಲ್ಲ ಮತ್ತು ಮೇಲಾಗಿ ಮಕ್ಕಳಿಗೆ ಮಳೆ ಬಂತು ಅಂತಂದ್ರು ಇಲ್ಲಿ ಟ್ರಾಫಿಕ್ ಅಂತ ಹಾಗೆ ಆಗ್ಬಿಡುತ್ತೆ ತೊಂದರೆ ಆಗ್ತಿದೆ ಆದಷ್ಟು ಇಲ್ಲಿರ್ತಕ್ಕಂಥ ಸರ್ಕಾರದ ಮೆಂಬರ್ಸ್ ಆದಷ್ಟು ಈ ಕಡೆ ಗಮನ ಕೊಟ್ಟು ರೋಡನ್ನು ಸರಿಪಡಿಸ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ
ಮಾಡಿಸ್ತೀವಿ ಅಂತೇಳಿ ಒಂದು ಕಾಮಗಾರಿ ಶುರು ಮಾಡಿದ್ದಾರೆ, ಬಟ್ ಇನ್ನೂ ಮಾಡಿಲ್ಲ. ಬಟ್ ಅದಕ್ಕೆ ಮಳೆ ಬಂದಾಗೆಲ್ಲ ಅಡ್ಡಾಡೋಕೆ ಭಾಳ ತೊಂದರೆ ಆಗುತ್ತೆ. ಬಿಲ್ಡಿಂಗ್ ಎಲ್ಲ ಕಡಿಮೆ ಒಂದು 6 ಮಂತ್ ಒಂದು 6 ತಿಂಗಳು ಬ್ಲಾಕೇ ಮಾಡಿದ್ರು ರೋಡ್ ಅಡ್ಡಾಡಲಿಕ್ಕೆ. ಯಾವ ಕಾಲೇಜ್? ಬೇರೆ ಕಡೆಯಿಂದ ಕೊಟ್ಟಿಲ್ಲ ಕಾಲೇಜ್. ಎಷ್ಟು ಸೆಕೆಂಡ್ ಇಯರ್ ಫಸ್ಟ್ ಇಯರ್? ಫೈನಲ್ ಇಯರ್. ಫೈನಲ್ ಇಯರ್. ಈಗ 2 ವರ್ಷ ನೀವು ನೋಡಿರ್ತೀರಾ, ಅದ್ರ ಬಗ್ಗೆ ಹೇಳಿ. ಅದೇ 2 ವರ್ಷ. ಫಸ್ಟ್ ಇಯರ್ ಏನೋ ಪರವಾಗಿಲ್ಲ, ಸಿಂಗಲ್ ರೋಡ್ ಇತ್ತು, ಗಾಡಿಗಳು ಅಡ್ಡಾಡ್ತಿದ್ವು, ಆದರೆ ಟ್ರಾಫಿಕ್ನೊಳಗೆ ಹಂಗೆ ಅಡ್ಡ ಸೈಡಿಗೆ ಹೋಗ್ತಾ ಇದ್ವಿ, ಅಡ್ಡಾಡ್ಕೊಂಬರ್ತಿದ್ವಿ. ಬಟ್ ಆದರೆ ಇವಾಗ 2 ವರ್ಷದಿಂದ ಮತ್ತೆ ರೋಡ್ ಮಾಡ್ತೀವಿ ಅಂತೇಳಿ ಕಾಮಗಾರಿ ಶುರು ಮಾಡಿವಿ ಅಂತೇಳಿ ಅಂದ್ರೆ ಅರ್ಧಬರ್ಧ ಮಾಡಿ ಕೈ ಬಿಟ್ಟು ಹೋಗಿದ್ದಾರೆ. ಬಟ್ ಇನ್ನು ಮಾಡ್ತಾ ಇದಾರೆ ಇಲ್ಲ ಅಂತಲೂ ಗೊತ್ತಾಗಿಲ್ಲ, ಕೆಲವೊಂದ್ಸಲ ಬರ್ತಾರೆ ಕೆಲವೊಂದ್ಸಲಿ ಬರೋದಿಲ್ಲ. ಈಗನಾ? ಓಕೆ, ನೀವು ಯಾವ ಕಾಲೇಜು? ಹಿಂದೂ ಕಾಲೇಜ್. ಹಿಂದೂ ಕಾಲೇಜು. ಓಕೆ, ನೀವು ದಿನ ಇಲ್ಲಿ ಡೈಲಿ ಅಡ್ಡಾಡ್ತೀರ, ಈ ರೋಡ್ ಹೆಂಗಿದೆ? ಅಂದ್ರೆ ಟ್ರಾಫಿಕ್ ಜಾಮ್ ಬಹಳ ಆಗ್ತಿದೆ ಸರ್. ಮಳೆ ಬಂದ್ರಲ್ಲ ರೋಡ್ ಗುಂಡಿ ಗುಂಡಿ ಬಹಳ ಐತಿ. ಎಷ್ಟು ವರ್ಷದಿಂದ ಹಿಂಗೈತಮ್ಮ? 2 ವರ್ಷದಿಂದ ಸರ್. 2019 ಈ ರೋಡ್ ಚಾಲಾತು, ಬಿಲ್ಡಿಂಗ್ ಮಾತ್ರ ದಬಾಸ್ ಕೆಡಿಬಿಟ್ರು. ಹಿಂದು ಮುಂದೆ ಹಿಂದು ಮುಂದೆ ಕಾಲೇವುಗಳು ಮಾಡಿದ್ರು 2 ವರ್ಷಕ್ಕೆ. 2 ವರ್ಷ ಆಗಿ ಮತ್ತೊಂದು ವರ್ಷ ಆದ್ರೂ ಕಾಲೇ ಮಾಡಿ ಒಂದು ಮಣ್ಣೇರಿಲ್ಲ, ಒಂದೇನಿಲ್ಲ. ಇಲ್ಲಿ ರೋಡ್ ಮ್ಯಾಗೆ ಅಡ್ಡಾಡೋರಿಗೆ ಎಲ್ಲ ಗೋಟಿಗೋಣಿ ಬಿದ್ದು ಒಬ್ಬನೊಬ್ಬ ಬೀಳಂಗೆ ಮಾಡ್ಯಾರ. ಇಲ್ಲಿ ಉಜ್ಜಿನಿ ರೋಡ್ನಾಗ ಬ್ರಾಂಧಿ ಶಾಪ್ರಿಂದ ಸರ್ಕಲ್ಗೆ ನಾವು ಒಂದು ನಮೂನೆ ಬಿಟ್ಟು ಕೊಟ್ಕೊಂಡಿದ್ದೆ. ಇಲ್ಲಿ ಈ ಮಾರ್ಕಂಡೆ ಇದು ಜೌಳಿ ಸರ್ಕಲ್ ಪಾಂಡುರಂಗನ ಗುಡಿಲಿಂದ ಸೀದಾ ಎಲಿ ಮರ ತನಕ ನೀರು ಹರಿತವೆ. ಯಾರಾದರೂ ಊರಾಗ ಹೊಸ ಬಟ್ಟೆ ಒಂದು ತೊಟ್ಕೊಂಡು ರೋಡ್ ನಡಿಕ ಹೋದ್ರೆ ಅವರು ಬೈಕ್ನರು ಆಟೋದವರು ನೀರಿನಾಗ ಹೊಡೆದ್ಕೊಂಡೆ ಪಲ್ಲ ನಂಗೆ ಸಿಡಿತಾವೆ. ಮನುಷ್ಯರಿಗೆ ಏನು ಕೇಳಿರಲ್ಲ ಹೇಳಿರಲ್ಲ. ಶಾಸಕರು ಆಲಿ ಶಾಸಕರಿದ್ದು ದಿನ ವಾರ್ಕ್ ಮಾಡಿರ್ತಾರೆ, ಅವ್ರು ಏನಂತ ಚರ್ಯ ತಗೊಂಡಲ್ಲ. ಏನು ರೋಡ್ನಾಗೆಲ್ಲ ನೀರು ಇರ್ತಾವೆ, ನೆಲ್ಲಿ ಪೈಪ್ ಹಾಕಂದ್ರೂ ಹಾಕಲ್ಲ. ಎಷ್ಟು ಹೇಳಿದ್ರು ಅವರು ನೋಡ್ಕೇತ ಹೋಗ್ತಾರ, ತಹಸೀಲ್ದಾರ್ ಎಲ್ಲರೂ ಹೋಗ್ತಾರ ಈ ರೋಡ್ನಾಗ. ಆದ್ರೆ ಎಲ್ಲರೂ ಹೋಗ್ತಾರ, ಏನು ಎಂಕ್ವೈರಿ ತಗೊಳಲ್ಲ. ಹೇಳಿದ್ರೆ ಮಾಡಂದ್ರೆ ಅಂತಾರ, ಹಂಗೆ ಮಾಡ್ತಾರ. ಶಾಸಕರಾದ ಭೀಮಾ ನಾಯ್ಕ ಅಗಲಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಇವರು ಉದ್ಘಾಟನೆ ಮಾಡಿದ ಕಾಮಗಾರಿಯ ಬೋರ್ಡ್ ಸಹ ಇಲ್ಲದಂತಾಗಿದೆ. ಒಟ್ಟಿನಲ್ಲಿ ಈ ಕಾಮಗಾರಿಯು ಅನಾಥವಾಗಿದೆ ಎಂದರೂ ತಪ್ಪಾಗಲಾರದು. ವರದಿಗಾರರು ಪ್ರದೀಪ್ ಕುಮಾರ್, ATZ TV, ಕೊಟ್ಟೂರು ತಾಲೂಕು.